ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಕಪೆರ್ನೋಮು, ಪರಲೋಕಕ್ಕೆ ಏರಿಸಲ್ಪಟ್ಟಿರುವುದು. ರೇಪ್ರಿನ್ ಪುಟ 3726, ಪುಟದ ಸಂಖ್ಯೆ 144-145. ಆ ಉಪದೇಶಕ್ಕೆ ಆಶ್ಚರ್ಯಚಕಿತರಾದರು. ನಮ್ಮ ಕರ್ತನ ಉಪದೇಶದಲ್ಲಿ ಆತನ ಪಾಪ, ದುಃಖ, ನೋವು, ಮರಣಗಳಿಗೆ ಕಾರಣವನ್ನು ವಿವರಿಸಿದ್ದರಲ್ಲಿ ಸಂದೇಹವಿಲ್ಲ. ಇವು ಮೊಟ್ಟ ಮೊದಲ ಆದಿ ತಂದೆ ತಾಯಿಗಳ ಅವಿಧೇಯತೆಯಿಂದಾದ ಶಾಪದ ಫಲವಾಗಿದ್ದು, ಅವುಗಳನ್ನು ದೇವರ ನಿಗದಿತ ವೇಳೆಯಲ್ಲಿ ಹಾಗೂ ನೇಮಿತ ವಿಧಾನದಿಂದ ಈ ಶಾಪವನ್ನು ಲೋಕದೊಳಗಿಂದ ತೆಗೆದುಹಾಕಲಾಗುವುದು. ಮರಳುಗೊಳಿಸುವ ಹಾಗೂ ಪೀಡಿಸುವ ಅಧಿಕಾರ ಸಾಮರ್ಥ್ಯಗಳು ಮುಂದೆಂದಿಗೂ ದುರಾತ್ಮಗಳಿಗೆ ಇರುವುದಿಲ್ಲ ಮತ್ತು ವ್ಯಾಧಿ, ನೋವು, ಮರಣಗಳೆಲ್ಲವನ್ನು ಆ ಭವ್ಯವಾದ ಉದಯ ಕಾಲದಲ್ಲಿನ ಆಶೀರ್ವಾದದ ಮೂಲಕವಾಗಿ ಅಳಿಸಲಾಗುವುದು. ಇದನ್ನು ದೇವರು ಮೆಸೀಯನ ಮೂಲಕವಾಗಿ ವಾಗ್ದಾನ ಮಾಡಿರುವನು. ನಮ್ಮ ಶಾಸ್ತ್ರಿಗಳಿಂದ ಎಂದೂ ಕೇಳರಿಯದೇ ಇದ್ದ ಅಧಿಕ ಸ್ಪಷ್ಟ ಹಾಗೂ ವಿಭಿನ್ನವಾದ ಈ ಸ್ತಬ್ಧರನ್ನಾಗಿಸುವ ಉಪದೇಶಗಳು ದುರಾತ್ಮಗಳ ಮೇಲೆ ಪ್ರದರ್ಶಿತವಾದ ಕರ್ತನ ಅಧಿಕಾರಿಗಳ ಬೆಂಬಲ ಪಡೆದಾಗ ಅವು ಪೂರ್ಣ ಸ್ಫೂರ್ತಿದಾಯಕವಾಗಿ ನಿರೀಕ್ಷೆ ಉಂಟು ಮಾಡಿ ಜನರೆಲ್ಲರಿಗೆ ಅಚ್ಚರಿಯನ್ನು ಉಂಟು ಮಾಡಿತು. ತಮ್ಮ ಸಮುದ್ರದ ದಡದ ಮೇಲೆ ಉಪದೇಶ ಮಾಡುತ್ತಿದ್ದವನು ತಾನೇ ಮೆಸ್ಸಿಯನಲ್ಲದಿದ್ದರೂ ಒಬ್ಬ ಮಹಾಬೋಧಕನು, ಒಬ್ಬ ದೊಡ್ಡ ಪ್ರವಾದಿಯೂ ಆಗಿರುವನು ಎಂಬುವುದನ್ನು ಅವರು ಸಾಕಷ್ಟು ಮನಗಂಡಿದ್ದರು. ಯೇಸುವು ತನ್ನ ಸೇವೆಯನ್ನು ಆರಂಭಿಸಿ 1 ವರ್ಷಕ್ಕೂ ಹೆಚ್ಚಿನ ಸಮಯ ಕಳೆದಿದ್ದರೂ ಗಲೀಲಾಯದ ಕಾನಾದಲ್ಲಿ ನಡೆದ ಅದ್ಭುತವು ಹಿಂದೆ ನಡೆದಿದ್ದ ಸಂಗತಿಯಾಗಿದ್ದರೂ ಮತ್ತು ಆತನು ಆ ಪ್ರದೇಶದಲ್ಲಿ ಬಹುಕಾಲದಿಂದ ಪರಲೋಕ ರಾಜ್ಯವು ಸಮೀಪವಾಯಿತು ಎಂದು ಉಪದೇಶ ಮಾಡುತ್ತಾ ಬಂದಿದ್ದರು, ಇದು ಅವರಿಗೆ ನಮ್ಮ ಕರ್ತನಿಗೆ ರೋಗದ ಹಾಗೂ ದುರಾತ್ಮಗಳ ಮೇಲಿದ್ದ ಅದ್ಭುತವಾದ ಅಧಿಕಾರ ಶಕ್ತಿಗಳಿಗೆ ಮೊದಲ ನಿದರ್ಶನವಾಗಿದ್ದಂತೆ ಕಾಣುತ್ತದೆ. ಇಲ್ಲದಿದ್ದರೆ ಯೇಸುವಿನ ಉಪದೇಶವನ್ನು ಕೇಳಿದ್ದ ಆ ಊರಿನ ಜನರು ಅಷ್ಟು ಆಶ್ಚರ್ಯ ಪಡುತ್ತಿರಲಿಲ್ಲ. ತಮ್ಮದೆಲ್ಲವನ್ನೂ ಬಿಟ್ಟು ಬಂದಿದ್ದ ಆ 4 ಬೆಸ್ತರಿಗೆ ಬೇರೆಯವರೆಲ್ಲರಿಗಿಂತಲೂ ಕಡಿಮೆ ಆಶ್ಚರ್ಯವಾಗಿತ್ತೆಂಬುವುದು ನಮಗೆ ಖಚಿತ. ಏಕೆಂದರೆ ಈ ದೆವ್ವವನ್ನು ಹೊರಡಿಸುವ ಮೊದಲೇ ಅವರಿಗೆ ಕಾನಾದಲ್ಲಿ ದ್ರಾಕ್ಷಾರಸವನ್ನು ಹೆಚ್ಚಿಗೆಯಾಗಿ ಉಂಟು ಮಾಡಿದ್ದ ಮತ್ತು ಕೆಲವು ದಿನಗಳ ಹಿಂದೆಯೇ ಮೀನುಗಳ ರಾಶಿಯನ್ನು ಅದ್ಭುತವಾಗಿ ದೊರಕಿಸಿಕೊಟ್ಟಿದ್ದರ ವಿಷಯವಾಗಿ ತಿಳುವಳಿಕೆ ಹೊಂದಿದ್ದರು. ಸಭಾಮಂದಿರವನ್ನು ಬಿಟ್ಟು ಏಸು ಮತ್ತು ಆ 4 ಶಿಷ್ಯರು ಪೇತ್ರನ ಮನೆಗೆ ಹೋದರು. ಅಲ್ಲಿ ಆತನ ಅತ್ತೆಯು ಜ್ವರದಿಂದ ಬಿದ್ದುಕೊಂಡಿದ್ದಳು. ಅವರು ಆಕೆಯ ಪರವಾಗಿ ಏಸುವನ್ನು ಬೇಡಿಕೊಳ್ಳಲು ಆತನು ಅವಳನ್ನು ಸ್ವಸ್ಥ ಮಾಡಿದನು. ದೆವ್ವವನ್ನು ಹೊರಹಾಕಿದ ವಿಷಯವು ನಮ್ಮ ಕರ್ತನಿಗೆ ರೋಗ ಗುಣಪಡಿಸಲು ಇರುವ ಅಧಿಕಾರದ ಬಗ್ಗೆ ಶಿಷ್ಯರ ಮನಸ್ಸುಗಳಿಗೆ ಸೂಚನೆ ನೀಡಿತ್ತೆಂಬುವುದು ಸ್ಪಷ್ಟ. ಇಲ್ಲದಿದ್ದಲ್ಲಿ ಅವರು ಸಭಾಮಂದಿರಕ್ಕೆ ಹೋಗುವ ಮೊದಲೇ ಕರ್ತನನ್ನು ಆಕೆಯ ವಿಷಯವಾಗಿ ಬೇಡಿಕೊಳ್ಳುತ್ತಿದ್ದರು. ನಮ್ಮ ಕರ್ತನು ಆ ಸ್ತ್ರೀಯ ಕೈಯನ್ನು ಹಿಡಿದು ಎಬ್ಬಿಸಲು ಆ ಕ್ಷಣವೇ ಜ್ವರವು ಆಕೆಯನ್ನು ಬಿಟ್ಟು ಹೋಗಿತ್ತು. ಇದನ್ನು ಬಿಟ್ಟರೆ ಜ್ವರ ನಿಂತ ನಂತರ ಜ್ವರ ರೋಗಿಗಳು ಸಾಮಾನ್ಯವಾಗಿ ಇರುವಂತೆ ಆಕೆಯು ಬಲಹೀನಳಾಗಿಯಾಗಲಿ ಉತ್ಸಾಹವಿಲ್ಲದಂಥವಳಾಗಲಿ ಆಗಿರಲಿಲ್ಲ. ಬದಲಾಗಿ ಆಕೆಯು ವಾಡಿಕೆಯನ್ನನುಸರಿಸಲು ಬೇಕಾದ ಬಲ ಹೊಂದಿ ಆ ಕ್ಷಣವೇ ಮನೆಯಲ್ಲಿನ ಅತಿಥಿಗಳನ್ನು ಊಟ ಮುಂತಾದವುಗಳಿಂದ ಉಪಚರಿಸಲು ಸಮರ್ಥಳಾದಳು.